ಅಡುಗೆ ಶಾಲೆಗೆ ಸ್ವಾಗತ। ಇಂದಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಪೂರಿಯನ್ನು ಯಾವ ತರ ಮಾಡೋದು ಅಂತ ಹೇಳಿ ನೋಡೋಣ। ಇದು ತುಂಬಾನೇ ರುಚಿಯಾಗಿರುತ್ತೆ ಸ್ನೇಹಿತರೆ। ನಾರ್ಮಲ್ ಪೂರಿ ಅಂತೂ ಎಲ್ಲರೂ ಮಾಡ್ತೀರಾ, ಆದರೆ ಬಸಳೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಹಸಿರು ಬಣ್ಣದಿಂದ ತಯಾರಾದಂತಹ ಪೂರಿಯನ್ನು ಯಾವ ತರ ಮಾಡೋದು ಅಂತ ಹೇಳಿ ನೋಡೋಣ। ನಾನು ಇಲ್ಲಿ 5 ರಿಂದ 6 ರಷ್ಟು ದೊಡ್ಡ ಬಸಳೆಯ ಸೊಪ್ಪನ್ನು ತಗೊಂಡಿದ್ದೇನೆ। ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ। ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ। ಈಗ ಇವೆರಡನ್ನು ಮಿಕ್ಸರ್ಗೆ ಹಾಕೊಂಡು ಬೇಕಾದರೆ ಸ್ವಲ್ಪ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು। ಗ್ರೈಂಡ್ ಆದ ನಂತರ ಇದರ ರಸವನ್ನು ತೆಗಿಬೇಕು। ನೀವು ಬಟ್ಟೆಯಿಂದನೂ ತೆಗಿಬಹುದು ಅಥವಾ ಸ್ಟ್ರೈನರ್ನ ಸಹಾಯದಿಂದನೂ ತೆಗಿಬಹುದು। ನೋಡಿ, ನನಗೆ ಇಷ್ಟು ರಸ ಸಿಕ್ಕಿದೆ। ಇವಾಗ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೇನೆ। ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ। ಸ್ವಲ್ಪ ಚಿರೋಟಿ ರವೆಯನ್ನು ಹಾಕೊಳ್ತಾ ಇದ್ದೇನೆ। ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಳಿ, ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕೋಬಹುದು। ಹಾಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ। ನೀವು ತೆಂಗಿನ ಎಣ್ಣೆಯನ್ನು ಸಹ ತಗೊಳ್ಬೋದು, ಇಲ್ಲ ಯಾವುದಾದ್ರೂ ಕುಕ್ಕಿಂಗ್ ಆಯಿಲನ್ನು ಸಹ ನೀವು ತಗೊಳ್ಬೋದು। ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ। ನಾವು ತೆಗೆದಿಟ್ಟಂತಹ ಬಸಳೆ ಸೊಪ್ಪಿನ ರಸವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ನೀವು ನಾದ್ಕೊಳ್ತಾ ಹೋಗಬೇಕು, ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ। ಈ ಹಿಟ್ಟು ತುಂಬ ತೆಳುವೂ ಆಗಬಾರ್ದು, ದಪ್ಪನೂ ಆಗಬಾರ್ದು, ಚಪಾತಿಗೆ ಮಾಡೋದಕ್ಕಿಂತ ಸ್ವಲ್ಪ ದಪ್ಪಗಿರಲಿ, ಗಟ್ಟಿಯಾಗಿರಲಿ ಇದು। ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮತ್ತೊಮ್ಮೆ ಸರಿಯಾಗಿ ನಾದ್ಕೊಳ್ಬೇಕು। ಎಣ್ಣೆ ಹಿಟ್ಟಿಗೆ ಸರಿಯಾಗಿ ತಾಗಬೇಕು, ಅದು ಸರಿಯಾಗಿ ಅಬ್ಸಾರ್ಬ್ ಮಾಡುತ್ತೆ। ಅದು ಆದ ನಂತರ 10 ನಿಮಿಷ ಇದೇ ಥರ ಮುಚ್ಚಿ ಇಡಬೇಕು। ಇವಾಗ 10 ನಿಮಿಷ ಆಗಿದೆ ನೋಡಿ, ಹಿಟ್ಟು ತುಂಬಾ ಸ್ಮೂತಾಗಿ ಬಂದಿದೆ। ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟಿನ ಪೋರ್ಷನನ್ನು ತೆಗೆದು ಉಂಡೆಗಳಾಗಿ ಮಾಡಿ ಲಟ್ಟಿಸ್ತಾ ಹೋಗಬೇಕು। ನೀವು ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಲಟ್ಟಿಸ್ಬೋದು ಅಥವಾ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸಹ ಲಟ್ಟಿಸ್ಬೋದು। ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಎಣ್ಣೆ ಕಪ್ಪಾಗಿ ಬಿಡುತ್ತೆ। ನಾವು ಹೆಚ್ಚು ಹೆಚ್ಚು ನಾದ್ಕೊಂಡಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಚಪಾತಿಯೂ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ। ನೋಡಿ, ಈ ಹದಕ್ಕೆ ಮಾಡ್ತಾ ಹೋಗಬೇಕು, ತುಂಬ ತೆಳುವೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಚಪಾತಿಗಿಂತ ಸ್ವಲ್ಪ ದಪ್ಪಗೆ ಬಂದರೆ ಸಾಕಾಗತ್ತೆ। ನಾನು ಉಳಿದಂತಹ ಪೂರಿಯನ್ನು ಮಾಡಿಕೊಂಡು ಇಡ್ತೀನಿ। ನೋಡಿ, ಎಲ್ಲ ಪೂರಿಯೂ ಸಹ ರೆಡಿಯಾಗಿದೆ। ಈ ಹದಕ್ಕೆ ಮಾಡಬೇಕು, ಇಷ್ಟು ದಪ್ಪ ಬಂದರೆ ಸಾಕಾಗುತ್ತೆ। ಇದನ್ನು ಈಗ ಎಣ್ಣೆಯಲ್ಲಿ ಕಾಯಿಸಬೇಕು। ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ, ಎಣ್ಣೆ ಸರಿಯಾಗಿ ಕಾದಿರಬೇಕು। ಕಾದ ಎಣ್ಣೆಗೆ ನೀವು ಈ ಪೂರಿಯನ್ನು ಹಾಕಬೇಕು। ಇದರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಚಿಮುಕಿಸ್ತಾ ಇರಬೇಕು, ಆಗ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ। ನೀವು ಇಲ್ಲಿ ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ। ಇದು ಸ್ವಲ್ಪನೇ ಕಾದರೆ ಸಾಕು, ತುಂಬ ಕಾದರೆ ಸೀದೋಗಿ ಬಿಡುತ್ತೆ। ಇದೇ ಥರ ಉಳಿದಂಥ ಪೂರಿಗಳನ್ನು ಸಹ ಕಾಯಿಸ್ತಾ ಹೋಗಿ। ಈ ಪೂರಿ ಮೊಸರಿನ ಜೊತೆಗೆ ಹಾಗೆ ಕೂರ್ಮದ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು। ಎಣ್ಣೆ ಸರಿಯಾಗಿ ಕಾದಿರಬೇಕು, ಕಾದ ನಂತರನೇ ನೀವು ಈ ಥರ ಹಾಕ್ತಾ ಹೋಗಬೇಕಾಗತ್ತೆ। ಸ್ವಲ್ಪ ಸ್ವಲ್ಪವೇ ಎಣ್ಣೆಯನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ತಾ ಹೋಗಿ। ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ।